ಕ್ಷೇತ್ರ ಕ್ಕೆ ಕಾಂಗ್ರೆಸ್ ಯಾತ್ರೆ ಪ್ರಜಾಧ್ವನಿ ಎಂಟ್ರಿ ಕೊಡಲಿದೆ ಇವತ್ತು ಕೋಲಾರದಲ್ಲಿ ಹುಲಿಯ ಹವಾ ಟಗರು ಪವರ್ ಶೋ ಜೋರಾಗಿರಲಿದೆ ಸಿದ್ದರಾಮಯ್ಯನವರ 100 ಅಡಿ ಎತ್ತರದ ಕಟೌಟ್ ಅನ್ನು ಕೂಡ ನಿರ್ಮಾಣ ಮಾಡಲಾಗಿದೆ इस कोलार कुरुक्षेत्र के कांग्रेस यात्रे प्रजाध्वनि इवत्तु एंट्री कोडलिदे कोलारदल्ली हुलिया हवा टगरु पवर शो इवत्तु जोर आगिरलिदे अंतने हेळबहुदु इन्नु सिद्दरामय्यनवर 100 अडि एत्तरद कटौट अन्नु निर्माण माडलागिदे कोलार नगर होरवलयद टमक बळि समावेशवन्न हम्मिकोंडिद्दारे इन्नु बीजेपी गे टक्कर नीडोदक्के टगरु बळग भर्जरी तयारियन्न नडेसिकोंडिदे एस एगा कोलार नगर होरवलयद टमक बळि समावेश नडेसोदक्के सकल रीतिय सिद्धतेगळन्न कूड माडिकोळ्ळलागिदे इन्नु बीजेपी गे टक्कर नीडोदक्के सद्यक्के टगरु बळग भर्जरी तयारियन्न नडेसता इदे सद्यक्के इदीग इन्नेनु विधानसभे चुनावणे हत्तिर बर्ता इदे सो ई टाइम नल्लि ರಾಜ್ಯದಲ್ಲಿ ಯಾತ್ರಾ ಪಾಲಿಟಿಕ್ಸ್ ಜೋರಾಗಿದೆ ಅಂತಾನೆ ಹೇಳಬಹುದು ಈಗ ಬಿಜೆಪಿಗೆ ಟಕ್ಕರ್ ಕೊಡೋದಕ್ಕೆ ಟಗರು ಬಳಗ ಭರ್ಜರಿ ತಯಾರಿಯನ್ನ ನಡೆಸಿಕೊಂಡಿದೆ ಇನ್ನು ಸ್ಪರ್ಧೆ ಘೋಷಣೆ ಬಳಿಕ ನಡೆಯತಾ ಇರುವಂತ ಮೊದಲ ಕಾರ್ಯಕ್ರಮ ಇದಾಗಿರುವಂತದ್ದು ಇನ್ನು 60,000 ಕ್ಕೂ ಅಧಿಕ ಜನರನ್ನ ಸೇರಿಸಲು ಮುಖಂಡರು ಸಿದ್ಧತೆಯನ್ನ ನಡೆಸುತ್ತಿದ್ದಾರೆ ಕೋಲಾರ ಜಿಲ್ಲೆಯ 6 ತಾಲ್ಲೂಕುಗಳಿಂದ ತಲಾ 10,000 ಜನ ಸೇರಲಿದ್ದಾರೆ ಎಸ್ ಸ್ಪರ್ಧೆ ಘೋಷಣೆ ಬಳಿಕ ನಡೆಯತಾ ಇರುವಂತ ಮೊದಲ ಕಾರ್ಯಕ್ರಮ ಇದಾಗಿದೆ ಇನ್ನು 60,000 ಕ್ಕೂ ಅಧಿಕ ಜನರನ್ನ ಸೇರಿಸೋದಕ್ಕೆ ಮುಖಂಡರು ಕೂಡ ಸಿದ್ಧತೆಗಳನ್ನು ನಡೆಸುತ್ತಾ ಇದ್ದಾರೆ ಹಾಗೆ ಕೋಲಾರ ಜಿಲ್ಲೆಯ 6 ತಾಲ್ಲೂಕುಗಳಿಂದ ತಲಾ 10,000 ಬರುವ ನಿರೀಕ್ಷೆ ಕೂಡ ಇರುವಂತದ್ದು ಇನ್ನು ಸುಮಾರು 12 ಎಕರೆ ಪ್ರದೇಶದಲ್ಲಿ ಬೃಹತ್ ಪೆಂಟಾಲಾಕಿ ನಿರ್ಮಾಣ ಮಾಡಲಾಗಿದೆ ವೇದಿಕೆ ಕೂಡ ಸಿದ್ಧಗೊಂಡಿದೆ ಇನ್ನು 55,000 ಚೇರ್ ಗಣ್ಯರ ವೇದಿಕೆಗೆ ಜರ್ಮನ್ ಪೆಂಡಾಲ್ ಕೂಡ ವ್ಯವಸ್ಥೆ ಮಾಡಲಾಗಿದೆ ಎಸ್ 2023 ರ ವಿಧಾನಸಭೆ ಚುನಾವಣೆಯಲ್ಲಿ ಕೋಲಾರ ಕ್ಷೇತ್ರದಲ್ಲಿ ನಾನು ಸ್ಪರ್ಧಿಸುತ್ತೇನೆ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ದಾರೆ ಇದೀಗ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹಾಗೂ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಡೆಯತಾ ಇರುವಂತ ಏನು ಪ್ರಜಾಧ್ವನಿ ಯಾತ್ರೆ ಇವತ್ತು ಕೋಲಾರ ಜಿಲ್ಲೆಗೆ ಆಗಮಿಸಲಿದೆ ಇನ್ನು ಕೋಲಾರದಲ್ಲಿ ಸಿದ್ದರಾಮಯ್ಯ ಸ್ಪರ್ಧಿಸುತ್ತಾ ಇರೋದ್ರಿಂದ ನಾಳಿನ ಸಮಾವೇಶ ಹೆಚ್ಚಿನ ಮಹತ್ವವನ್ನು ಕೂಡ ಪಡೆದುಕೊಂಡಿದೆ ಇನ್ನು ಕೋಲಾರ ನಗರ ಹೊರವಲಯದ ಟಮಕ ಬಳಿ ಸಮಾವೇಶ ನಡೆಯಲಿದೆ ಕೋಲಾರ ಕ್ಷೇತ್ರದಿಂದಲೇ ಸ್ಪರ್ಧೆ ಮಾಡುತ್ತೇನೆ ಅಂತ ಸಿದ್ದರಾಮಯ್ಯ ಘೋಷಣೆ ಬಳಿಕ ನಡೆಯತಾ ಇರುವಂತ ಮೊದಲ ಕಾರ್ಯಕ್ರಮ ಇದಾಗಿರುವಂತದ್ದು ಎಸ್ ಕೋಲಾರದ ಪ್ರಜಾಧ್ವನಿ ಸಮಾವೇಶಕ್ಕೆ 60,000 ಕ್ಕೂ ಅಧಿಕ ಜನರನ್ನು ಸೇರಿಸಲು ಸಿದ್ಧತೆ ಕೂಡ ನಡೆಯತಾ ಇದೆ ಇನ್ನು ಜಿಲ್ಲೆಯ 6 ತಾಲ್ಲೂಕುಗಳಿಂದ ತಲಾ 10,000 ಜನರನ್ನ ಬಸ್ಗಳಿಂದ ಕರೆತರಲು ಸಿದ್ಧತೆ ನಡೆಯತಾ ಇದೆ ಇನ್ನು ಜಿಲ್ಲೆಯ 5 ತಾಲ್ಲೂಕುಗಳಲ್ಲಿ ಕಾಂಗ್ರೆಸ್ ಶಾಸಕರಿರೋದ್ರಿಂದ ಕಾರ್ಯಕ್ರಮವನ್ನ ಐತಿಹಾಸಿಕ ಸಮಾವೇಶವನ್ನಾಗಿ ಮಾಡೋದಕ್ಕೆ ಉದ್ದೇಶ ಕೂಡ ಇರುವಂತದ್ದು ಇನ್ನು ಕೋಲಾರ ಕ್ಷೇತ್ರ ವಿಧಾನಸಭೆ ಚುನಾವಣೆಯಲ್ಲಿ ರಾಜ್ಯದಲ್ಲೇ ಅತಿ ಹೆಚ್ಚು ಆಕರ್ಷಣೆ ಆಗಿರೋದ್ರಿಂದ ಈ ಸಮಾವೇಶ ಹೆಚ್ಚಿನ ಮಹತ್ವ ಕೂಡ ಪಡೆದುಕೊಂಡಿದೆ ಇನ್ನು ಸುಮಾರು 12 ಎಕರೆ ಪ್ರದೇಶದಲ್ಲಿ ಬೃಹತ್ ಪೆಂಡಾಲ್ ಹಾಕಲಾಗ್ತಾ ಇದೆ ಇನ್ನು 55,000 ಚೇರ್ ಗಣ್ಯರ ವೇದಿಕೆಗೆ ಜರ್ಮನ್ ಪೆಂಡಾಲ್ ವ್ಯವಸ್ಥೆ ಕೂಡ ಮಾಡಲಾಗಿದೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ